ಅತ್ತ ಜೀವಜಲಕ್ಕಾಗಿ ಹಾಹಾಕಾರ, ಇತ್ತ ಕಾವೇರಿ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗೆ ಅಕ್ರಮವಾಗಿ ಮೋಟಾರ್ ಅಳವಡಿಸಿ ನೀರಿಗೆ ಕನ್ನ ಹಾಕಲಾಗ್ತಾ ಇರುವಂಥದ್ದು. ಮೋಟಾರ್ ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರು ಸರಬರಾಜು ಮಾಡಿಕೊಳ್ಳಲಾಗ್ತಾ ಇದೆ. ಫಾರ್ಮ್ ಹೌಸ್ಗೆ ಕೆಆರ್ಎಸ್ ಡ್ಯಾಮ್ನಿಂದಲೇ ನೀರು ಪೂರೈಕೆ ಆಗ್ತಾ ಇದೆ. ಸುಮಾರು 200 ಮೀಟರ್ ಪೈಪನ್ನು ಅಳವಡಿಸಿ ಡ್ಯಾಮ್ ನೀರಿಗೆ ಕನ್ನ ಹಾಕಲಾಗ್ತಾ ಇರುವಂಥದ್ದು. ಕುಡಿಯುವ ನೀರಿಗೆ ಸಮಸ್ಯೆ ಇದ್ದರೂ ಕೂಡ ಕದ್ದು ಜಮೀನಿಗೆ ನೀರು ಪೂರೈಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ನೀರಾವರಿ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ ಎಇಇ ಕಿಶೋರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮವಾಗಿ ಕೆಆರ್ಎಸ್ ಡ್ಯಾಮ್ಗೆ ಅಳವಡಿಸಿದ್ದ ಮೋಟರ್ ಅನ್ನು ತೆರವುಗೊಳಿಸಲಾಗಿದೆ. ಕುಡಿಯುವ ನೀರಿಗಾಗಿ ಜನರು ಕಷ್ಟಪಡ್ತಾ ಇರೋದು ಒಂದೆಡೆ, ಆದರೆ ಮತ್ತೊಂದೆಡೆ ಇತ್ತ ಪ್ರಭಾವಿ ವ್ಯಕ್ತಿಗಳು ತಮ್ಮ ಫಾರ್ಮ್ ಹೌಸ್ನಲ್ಲಿನ ಗಿಡಗಳಿಗಾಗಿ ಅಣೆಕಟ್ಟೆಗೆ ಅಕ್ರಮವಾಗಿ ಮೋಟಾರ್ ಅಳವಡಿಸಿ ನೀರು ತೆಗಿತಾ ಇದ್ದಾರೆ. ಕೆಆರ್ಎಸ್ ಸಾಗರ ಮುಖ್ಯದ್ವಾರದ ಬಳಿಯ ಹಿನ್ನೀರು ಸಮೀಪದಲ್ಲಿ ಫಾರ್ಮ್ ಹೌಸ್ ನಿರ್ಮಿಸಿದ್ದು, ಇಬ್ಬರು ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಹಿನ್ನೀರಿಗೆ ವಿದ್ಯುತ್ ಚಾಲಿತ ಮೋಟಾರ್ ಸುಮಾರು 300 ಮೀಟರ್ನಷ್ಟು ಪೈಪ್ ಅಳವಡಿಸಿ ನೀರು ಪಡಿತಾ ಇದ್ದಾರೆ. ನೀರು ಪಡೆದುಕೊಳ್ಳಲು ಅಳವಡಿಸಿರುವಂಥ ವಿದ್ಯುತ್ ವೈರ್ಗಳ ಜಾಯಿಂಟ್ಗಳು ಅಸುರಕ್ಷಿತವಾಗಿರುವಂಥದ್ದು. ಈ ವೈರ್ಗಳು ಫಾರ್ಮ್ ಹೌಸ್ ಮತ್ತು ಹಿನ್ನೀರಿನ ನದಿ ಪಾತ್ರದ ನಡುವೆ ಬಿದ್ದಿದೆ. ಈ ಸ್ಥಳಕ್ಕೆ ಹಸು ಮೇಯಿಸುವ ಹಾಗೂ ಮೀನುಗಾರರು ಬರಲಿದ್ದು, ವೈರ್ ತುಳಿದ್ರೆ ಅವಘಡ ಸಂಭವಿಸೋದು ಗ್ಯಾರಂಟಿ ಆಗಿದೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಅಣೆಕಟ್ಟೆ ಉಸ್ತುವಾರಿಗೆ ನಿಯೋಜನೆಗೊಂಡಿರುವ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ಕಣ್ಣು ತಪ್ಪಿಸಿ ಕೆಲಸ ಮಾಡಲಾಗ್ತಾ ಇದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ವಹಿಸಬೇಕು ಅಂಥೇಳಿ ಸ್ಥಳೀಯರು ಆಗ್ರಹಿಸಿದರು. ಇದೀಗ ವಿಷಯ ತಿಳಿತಾ ಇದ್ದಂತೆ ನೀರಾವರಿ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ ಎಇಇ ಕಿಶೋರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಕ್ರಮವಾಗಿ ಕೆಆರ್ಎಸ್ ಡ್ಯಾಮ್ಗೆ ಅಳವಡಿಸಿದ್ದ ಮೋಟಾರ್ ಅನ್ನು ತೆರವುಗೊಳಿಸಲಾಗಿದೆ. ಸಮಸ್ಯೆ ಅಂದರೆ ಸರ್, ಈಗ ಈಗ ನಮಗೆ ಇಲ್ಲೇ ಸ್ಥಳೀಯ ನಿವಾಸಿ ನಾವು, ನಮ್ಮ ಗ್ರಾಮಕ್ಕೇ ಕುಡಿಯೋ ನೀರು 2 ದಿನ 3 ದಿನಕ್ಕೊಂದ್ಸರಿ ಬರ್ತಾ ಇದೆ ಸರ್. ಈಗ ನಿರಂತರ ಆಮೇಲೆ ಇಲ್ಲೇನದ ಸರ್, ಇಲ್ಲಿ ಅದೇ ಥರ ಇವರು ಇದಿಲ್ಲದೇ ಪೈಪ್ ಈಗ ಇಲ್ಲಿ ನೋಡಿದ್ರೆ ಓಪನ್ ಆಗಿ ವೈರ್ಗಳು ಹಾಕೊಂಡು ಬಿಟ್ಕೊಂಡವ್ರು ಸರ್. ಈಗ ಇಲ್ಲಿ ನಮ್ಮ ಮೀನುಗಾರರು ಸ್ಥಳೀಯ ಮೀನುಗಾರರು ಯಾಕಂದ್ರೆ ಬೆಳಗಿನ ಜಾವ ಬರ್ತಾರೆ ಸರ್ ಅವರು. ಈಗ ಇಲ್ಲಿ ಏನು ಯಾವುದೇ ಸೇಫ್ಟಿ ಇಲ್ಲ. ಈಗ ಬಂದವ್ರು ಯಾರ ಹತ್ರ ಆಮೇಲೆ ದನಕರು ಮೇಸಕ್ಕೆ ಬರ್ತಾರೆ ಸರ್, ಇಲ್ಲೆಲ್ಲ ರೈತರುಗಳು. ಅವ್ರು ಬಂದು ಯಾವ್ದಾರು ಹಸುಕರು ಯಾವುದೋ ವೈರ್ ತುಳಿದು ಕರೆಂಟ್ ಹೊಡೆದು ಸತ್ತೋದ್ರೆ ಆಮೇಲೆ ಯಾರು ಜೀವಕ್ಕೆ ಹೊಣೆ ಯಾರು ಸರ್? ಆಮೇಲೆ ಕುಡಿಯೋಕೆ ನೀರು ಯಾಕಂದ್ರೆ ಇನ್ನೂ 4 ತಿಂಗಳು ಬೇಕು. ಈ ಥರ ಎಲ್ಲ ಈ ಥರ 100 ಸರ್, ಇದು ಒಬ್ರು ಇಬ್ಬರದಲ್ಲ, 100 ಇರೋದ್ರಿಂದ ಎಲ್ಲ ಈಗ ಈ ಥರ ಎಲ್ಲ ಹೊಡ್ಕೊತಾ ಇದ್ರೆ ಪಾಪ ಇವ್ರಿಗೆ ಹೆಂಗಿದೆ ಈಗ ನಮ್ಮ ಕುಡಿಯೋ ನೀರು ಹೆಂಗಿರುತ್ತೆ ಸರ್? ಇನ್ನೂ 4 ತಿಂಗಳು ಬೇಕು. ಅದಕ್ಕೋಸ್ಕರ ನಾವೇನಂದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಯಾಕಂದ್ರೆ ಇಲ್ಲಿಗೆಲ್ಲ ಮಾಡಿದಂಥದ್ದು ಸರ್ ಇದೆಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಸರ್, ಅವ್ರು ಯಾರು ಇದುವರೆಗೂ ಯಾವುದೇ ಥರ ಇದನ್ನು ಮಾಡಿಲ್ಲ ಸರ್. ಯಾಕಂದ್ರೆ ಇಲ್ಲಾಂದ್ರೆ ಎಲ್ಲ ರೈತರಿಗೂ ಈ ಥರ ಪರ್ಮಿಷನ್ ಕೊಡಲಿ ಸರ್. ಯಾಕಂದ್ರೆ ಇದು ಯಾರು ರೈತರು ಮಾಡ್ಕೊಂಡ್ರೆ ಜಮೀನಲ್ಲ, ಇದು ರೈತರು ಮಾಡ್ಕೊಂಡಿದ್ರೆ ಪಾಪ ಏನೋ ಅವರು ಅದನ್ನೇ ಹಸು ಕರುಗೋ ನೀರು ಜಾನುವಾರಿಗೆ ನೀರು ಬೇಕು ಅನ್ಕೊಳ್ಳೋ ಆ ಥರದ್ದಾರ ಅಲ್ಲ ಸರ್. ಎಲ್ಲ ಫಾರ್ಮ್ ಹೌಸ್ಗಳು ಹೋಟ್ಲುಗಳು ಈ ಥರದವ್ರಿಗೆ ಮಾಡ್ಕೊತಾರೆ ಸರ್. ಈಗ ನಾ ಎಲ್ಲ ಅಂದರೆ ಎಲ್ಲ ಈ ಥರ ಇದನ್ನು ಎಲ್ಲ ರೈತರಿಗೂ ಕೊಡಲಿ ಅಂತ ನಮ್ಮ ಆಗ್ರಹ ಸರ್. ಸುತ್ತ 100 ಎಕರೆ ಆಗೈತೆ ಸರ್, ಅದನ್ನು ಈ ನೀರಾವರಿ ಇಲಾಖೆಯವ್ರು ನಾವು ಗಮನಕ್ಕೆ ತಂದಿದ್ದೀವಿ ಸರ್. ಜಮೀನು ಒತ್ತುವರಿ ಆಗೈತೆ, ಹಿಂಗೆ ಸರ್ವೆ ಆಮೇಲೆ ಈಗ ರೈತರು ಪಕ್ಕದ ಜಮೀನು ಇರೋ ಮಾಡುವಾಗ ಇವ್ರನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡೇ ಮಾಡಬೇಕು, ನೀರಾವರಿ ಇಲಾಖೆಯವ್ರನ್ನ ಜಂಟಿಯಾಗಿ ಸರ್ವೆ ಆಗಬೇಕು. ಮಾಡಿಸ್ತೀನಿ ನಾವು ಹೇಳಿದಾಗ ಹ್ಞೂ ಅಂತಾರೆ ಸರ್. ನೀರಾವರಿ ಇಲಾಖೆಯವ್ರು ಇದುವರೆಗೂ ಯಾವುದೇ ಥರ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಸರ್ ಅದೇ ಏನು ಈ ಥರ ಅನಧಿಕೃತವಾಗೈತೆ ಅಂದರೆ ತೆರವು ಮಾಡಬೇಕು, ಯಾರು ಒತ್ತುವರಿ ಆಗೈತೆ. ಯಾಕಂದರೆ ಸರ್ ಒತ್ತುವರಿ ಆದರೆ ದಿನ ದಿನ ಏನಾಯಿತು ನಮ್ಮ ಡ್ಯಾಮಲ್ಲಿ ಅಣೆಕಟ್ಟೆ ನೀರು ಸ್ಟೋರೇಜು ಕಡಿಮೆ ಆಗುತ್ತೆ ಸರ್. ಈಗ ಎಕ್ಸಾಂಪಲ್ 48 TMC ಅಂದರೆ ಎಲ್ಲ ಒತ್ತುವರಿ ಆದಾಗ ಏನಾಯಿತು 40 TMC ಬರುತ್ತೆ. 8 TMC ನೀರು ಅಂದರೆ ಎಷ್ಟಾಯ್ತದೆ ಸರ್?